ಬೆಂಗಳೂರಿನ ವಿಜಯನಗರದ 133ನೇ ಮತಗಟ್ಟೆ ಬಳಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಮಹಾನಗರ ಪಾಲಿಕೆ ಸದಸ್ಯ ಆನಂದ ಬಸೂರ ಮೇಲೆ ಕಾಂಗ್ರೆಸ್ ಬೆಂಬಲಿಗರು ಹಲ್ಲೆ ನಡೆಸಿದ್ದು ಈ ವೇಳೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಬೂತ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಚಾರ ಮಾಡ್ತಾ ಇದ್ದಾಗ ಇದನ್ನ ಪ್ರಶ್ನಿಸಿದ ಬಿಜೆಪಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಮಾಧಾನ ಮಾಡಿ ಕಳುಹಿಸಿದ ಪೊಲೀಸರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸಚಿವ ಕೃಷ್ಣಪ್ಪರಿಗೆ ಬೇಕಾದ ಪೊಲೀಸರನ್ನ ಇಲ್ಲಿಗೆ ನಿಯೋಜನೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ಸಂಸ್ಕೃತಿ. ಮತ್ತೆ ಇವತ್ತು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಮೂರು ಮತಗಟ್ಟೆಗಳಿದ್ದಾವೆ, 133 ಇಲ್ಲೇನಾಗಿದೆ. ಬೆಳಿಗ್ಗೆಯಿಂದ ಸಹ ಉತ್ತಮವಾದಂತಹ ವಾತಾವರಣ ಬಿಜೆಪಿಗಿದೆ. ಎಲ್ಲಿ ರವೀಂದ್ರ ಗೆಲ್ತನೋ ಅಂತೇಳಿ ಮುಂದಾಗಿರಿಯನ್ನು ಮಾಡಿ ಕಾರ್ಯಕರ್ತರನ್ನ ಎದುರಿಸಬೇಕು ಮತ್ತು ಮುಖಂಡರುಗಳನ್ನ ಕಾರ್ಪೊರೇಟರ್ಗಳನ್ನ ನಿಷ್ಕ್ರಿಯಗೊಳಿಸಬೇಕು ಅನ್ನುವಂತ ಇಲ್ಲಿರುವಂತ ಕಾಂಗ್ರೆಸ್ ಕ್ರೀಡಾಗಳು ಅವರೇನು ಅಂತಂದ್ರೆ ಇಡೀ ಬೆಂಗಳೂರಿನಲ್ಲಿರುವಂತಹ ಸುಮಾರು ರೌಡಿಗಳನ್ನ